ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿಗಳು. ಮನುಷ್ಯ ಮೂಲತಃ ಅವ ಒಬ್ಬ ಅನ್ವೇಷಕ, ಆತ ಹುಡುಕಾಟದ ಜೀವಿ. ಯಾವುದರ ಅನ್ವೇಷಣೆಯಲ್ಲಿ ಈ ಮನುಷ್ಯನಿದ್ದಾನೆ? ಬಡವನು ಅನ್ವೇಷಣೆ ಮಾಡ್ತಾ ಇದ್ದಾನೆ, ಶ್ರೀಮಂತನೂ ಅನ್ವೇಷಣೆ ಮಾಡ್ತಾ ಇದ್ದಾನೆ. ಬಡವ ಏನೂ ಇಲ್ಲದ್ದಕ್ಕಾಗಿ ಅನ್ವೇಷಣೆ ಮಾಡ್ತಾ ಇದ್ದರೆ ಶ್ರೀಮಂತ ಎಲ್ಲವೂ ಇದ್ದು ಅನ್ವೇಷಣೆ ಮಾಡ್ತಾ ಇದ್ದಾನೆ. ಹಾಗಾದರೆ ಅನ್ವೇಷಣೆ ಮಾಡ್ತಾ ಇರುವುದು ಯಾತಕ್ಕಾಗಿ? ಇದು ಯಾವುದರ ಹುಡುಕಾಟ? ನಮ್ಮೆಲ್ಲ ದಾರ್ಶನಿಕರು ಇದಕ್ಕೊಂದು ಸೂತ್ರ ಕಂಡು ಹಿಡಿದರು. ಒಟ್ಟಾರೆಯಾಗಿ ಮನುಷ್ಯನ ಅವ ಯಾವುದೇ ಕಾರ್ಯಗಳನ್ನು ಮಾಡಲಿ, ಅವನ ಹುಡುಕಾಟದ ಬಯಕೆ ಉದ್ದೇಶ ಏನು ಅಂದರೆ, ಅವ ಬಯಸುವುದೇನು ಅಂದರೆ ಆನಂದದ ಪ್ರಾಪ್ತಿ ಮತ್ತು ದುಃಖದ ನಿವಾರಣೆ. ಇದೇ ಅವನ ಹುಡುಕಾಟ. ಮನುಷ್ಯ ಸಂತೋಷವಾಗಿರಬೇಕು ಅಂತಾನೆ, ಸಮಾಧಾನಿಯಾಗಿರಬೇಕು ಅಂತಾನೆ. ಸಂತೋಷ, ಸಮಾಧಾನ, ಸಂತೃಪ್ತಿ ಅನ್ನುವ ಶಬ್ದಗಳು ಪುಸ್ತಕದಲ್ಲಿ ಉಳಿದವೇ ಹೊರತು ಮನುಷ್ಯನ ಮಸ್ತಕಕ್ಕೆ ಬರಲಿಲ್ಲ. ಹಾಗಾದರೆ ತಪ್ಪಿದ್ದೆಲ್ಲಿ? ನಮ್ಮ ತಿಳುವಳಿಕೆಯಲ್ಲಿ ತಪ್ಪಿದೆ, ನಮ್ಮ ಆಲೋಚನೆಯಲ್ಲಿ ತಪ್ಪಿದೆ. ಮನುಷ್ಯ ಎರಡು ಸಂಗತಿಗಳನ್ನು ಅರ್ಥ ಮಾಡ್ಕೋಬೇಕು. ಒಂದು ವಾಸ್ತವಿಕ ಸತ್ಯ, ಇನ್ನೊಂದು ವ್ಯಾವಹಾರಿಕ ಸತ್ಯ. ವಾಸ್ತವಿಕ ಸತ್ಯ ಅದು ಸದಾಕಾಲ ಹಾಗೇ ಇರ್ತದೆ, ಅದು ಬದಲಾವಣೆ ಆಗೋದಿಲ್ಲ. ವ್ಯಾವಹಾರಿಕ ಸತ್ಯ ಸತ್ಯದಂತೆ ತೋರುತ್ತದೆ, ಆದರೆ ಸತ್ಯವಾಗಿರುವುದಿಲ್ಲ. ವಾಸ್ತವಿಕ ಸತ್ಯ ತ್ರಿಕಾಲಬಾಧ್ಯತ್ವಂ ಸತ್ಯತ್ವಂ, ಅದು ಮೂರು ಕಾಲದಲ್ಲಿ ಹಾಗೇ ಇರ್ತದೆ. ಆದರೆ ವ್ಯಾವಹಾರಿಕ ಸತ್ಯ ಹಾಗಲ್ಲ, ಸತ್ಯದಂತೆ ಗೋಚರಿಸಿ ಅದು ಇಟ್ ಡಿಸಪಿಯರ್ಸ್, ಅದು ಮರೆಯಾಗ್ತದೆ. ಇದ್ದದ್ದು ಇದ್ದಂಗಿರುವುದಿಲ್ಲ, ಅದು ವ್ಯಾವಹಾರಿಕ ಸತ್ಯ. ಒಂದು ಉದಾಹರಣೆ ಹೇಳ್ತೇನೆ ನಿಮಗೆ, ಯಾವುದು ವಾಸ್ತವಿಕ ಸತ್ಯ, ಯಾವುದು ವ್ಯಾವಹಾರಿಕ ಸತ್ಯ. ನಾವೆಲ್ಲ ನಮ್ಮ ಮಕ್ಕಳ ಹುಟ್ಟುಹಬ್ಬ ಆಚರಣೆ ಮಾಡ್ತೇವೆ. ಬಂಧು ಬಳಗವನ್ನೆಲ್ಲ ಕರೆಸ್ತೇವೆ. ಕರೆಸಿ ಮಗ ಬಹಳ ದಿವಸಕ್ಕೊಬ್ಬ ಗಂಡು ಮಗು ಹುಟ್ಟಿರ್ತಾನೆ. ಎಲ್ಲ ಬಂಧು ಬಳಗ ಕರೆಸಿ ಸಾಯಂಕಾಲ ಒಂದು ದೊಡ್ಡ ಕೇಕ್ ತರಿಸಿ ಅದರ ಮೇಲೆಲ್ಲ ಮೇಣದ ಬತ್ತಿ ಹಚ್ಚಿ ಹಚ್ಚಿದ ದೀಪ ಆರಿಸಿ ಹ್ಯಾಪಿ ಬರ್ತ್ ಡೇ ಟು ಯು, ಲಾಂಗ್ ಲಿವ್ ಮೈ ಸನ್, ನೀನು ಬಹಳ ಕಾಲ ಬದುಕು ಅಂತ ನಾವೆಲ್ಲ ಚಪ್ಪಾಳೆ ತಟ್ತೇವೆ. ನನ್ನ ಮಗ ಒಂದು ವರ್ಷ ದೊಡ್ಡವ ಆದ ಅನ್ನೋದು ವ್ಯಾವಹಾರಿಕ ಸತ್ಯ, ಆದರೆ ನನ್ನ ಮಗನಿಗೆ ಒಂದು ವರ್ಷ ಸಾವು ಸಮೀಪ ಆತ ಅನ್ನೋದು ವಾಸ್ತವಿಕ ಸತ್ಯ. ಇದು ಅರ್ಥ ಮಾಡ್ಕೋಬೇಕು ಮನುಷ್ಯ. ಒಬ್ಬ ಶ್ರೀಮಂತ ಇರ್ತಾನೆ, ಶ್ರೀಮಂತನಿಗೆ ಅನ್ನಿಸ್ತಿರ್ತದೆ ಇದು ಊರ ಮುಂದೆ ಬಹಳಷ್ಟು ಜಮೀನಿರ್ತದೆ, ಅವನಿಗೆ ಅನ್ನಿಸ್ತಿರ್ತದೆ ಈ ಜಮೀನಿಗೆ ಎಷ್ಟು ಕಿಮ್ಮತ್ ಹೇಳ್ತಾರೆ ಹೇಳಿ, ಅಷ್ಟು ರೊಕ್ಕ ಕೊಟ್ಟು ನಾ ಖರೀದಿ ಮಾಡ್ತೀನಿ ಅಂತಿರ್ತಾನೆ ಮನುಷ್ಯ ಶ್ರೀಮಂತ. ಈ ಜಮೀನಿಗೆ ಎಷ್ಟಾದರೂ ಕಿಮ್ಮತ್ ಹೇಳವರು ಅಷ್ಟು ಕೊಟ್ಟು ತಗೊತೀನಿ ಅಂತ ಶ್ರೀಮಂತ ಅಂತಿರ್ತಾನೆ. ಈ ಜಮೀನಿಗೆ ಎಷ್ಟಾದರೂ ಕಿಮ್ಮತ್ತು ಕೊಡಲಿ ಕಟ್ಟಲಿ, ಕಿಮ್ಮತ್ತು ಕಟ್ಟಿ ತಗೊತೀನಿ ಅಂತ ಶ್ರೀಮಂತ ಅಂತಿರ್ತಾನ. ಭೂಮಿ ಎಂತಿರ್ತೈತಿ, ಇವತ್ತು ನೀ ಎಷ್ಟರ ಕಿಮ್ಮತ್ತು ಕಟ್ಟಿ ತಗೋ, ಒಂದು ದಿವಸ ನಿನಗೆ ಕಿಮ್ಮತ್ತಿಲ್ಲಾರ್ದಂಗೆ ಒಳಗೆ ಕರ್ಕೊತೀನಿ ಅಂತ ಭೂಮಿ ಎಂತೈತಿ. ಇದು ವಾಸ್ತವಿಕ ಸತ್ಯ. ಮನುಷ್ಯ ಇದನ್ನು ತಿಳ್ಕೋಬೇಕಷ್ಟೇ, ಯಾವುದು ವಾಸ್ತವಿಕ ಸತ್ಯ, ವ್ಯಾವಹಾರಿಕ ಸತ್ಯ. ವ್ಯವಹಾರದ ಜೊತೆ ಬದುಕಬೇಕು, ಇದು ಮಿಥ್ಯಾ ಅಂತ ಗೊತ್ತಿರಬೇಕು, ತಲೆಯಾಗ ಸತ್ಯ ಯಾವುದನ್ನೋದು ಗೊತ್ತಿರಬೇಕು, ಅದು ನಿಜವಾದ ಜೀವನ ಅಷ್ಟೆ. ಆದರೆ ಮಿಥ್ಯವನ್ನೇ ಸತ್ಯ ಅಂತ ಬದುಕುವುದಲ್ಲ. ನೀ ಎಷ್ಟೋ ಶ್ರೀಮಂತಿರು, ಭೂಮಿ ಏನಂತೈತಿ ನಿನಗೆ ಬೇರೆ ಅಂತಿಲ್ಲ. ಈ ವಿಶ್ವದಲ್ಲಿ ಈ ವಿಶ್ವದ ವೈಚಿತ್ರ್ಯ ಎಷ್ಟು ಅದ್ಭುತ ಅಂದರೆ, ಬಡವನೂ ಬಡವನಾಗಿಯೇ ಸಾಯಬೇಕು, ಕೊನೆಗೆ ಶ್ರೀಮಂತನೂ ಸಹಿತ ಬಡವನಾಗಿ ಸಾಯ್ತಾನೆ. ಇದು ವಾಸ್ತವಿಕ ಸತ್ಯ, ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಯಾವ ಶ್ರೀಮಂತನೂ ಶ್ರೀಮಂತನಾಗಿ ಸತ್ತಿಲ್ಲ, ಶ್ರೀಮಂತನೂ ಶ್ರೀಮಂತನಾಗಿ ಬಡವನಾಗಿಯೇ ಸತ್ತಾನೆ.
ಬರುವಾಗಲೂ ಖಾಲಿ ಕೈಯಿಂದ, ಹೋಗುವಾಗಲೂ ಖಾಲಿ ಕೈಯಿಂದ. ಬರುವಾಗಲೂ ಶೂನ್ಯ, ಹೋಗುವಾಗಲೂ ಶೂನ್ಯ, ನಡುವೆ ಅಷ್ಟೇ ಸಂಪಾದನೆ. ಜೀವನ ಅಂದರೆ ಕೇವಲ ಶೂನ್ಯ ಸಂಪಾದನೆ ಅಷ್ಟೇ, ಏನೂ ಇಲ್ಲ. ಹೋಗಬೇಕಲ್ಲ ಒಂದು ದಿವಸ. ಅದಕ್ಕೆ ತೋರುವ ಜಗತ್ತು ಯಾವುದು, ಇರುವ ಸತ್ಯ ಯಾವುದು, ಯಾವುದು ವ್ಯಾವಹಾರಿಕ ಜಗತ್ತು, ಯಾವುದು ವಾಸ್ತವಿಕ ಜಗತ್ತು. ಈಗ ನಾವು ಗಡಿಗೆ ಮಾಡುತ್ತೇವೆ, ಪಣತಿ ಮಾಡುತ್ತೇವೆ, ಹೂಜಿ ಮಾಡುತ್ತೇವೆ, ಮಣ್ಣು ಪಾತ್ರೆ ಮಾಡುತ್ತೇವೆ. ಇದೆಲ್ಲ ನಮಗೇನು ಅನ್ನಿಸ್ತದೆ, ಇದು ಗಡಿಗೆ, ಇದು ಹರವಿ, ಇದು ಪಿಂಗಾಣಿ ಬಟ್ಲೆ ಏನಂತೀರಿ ನೀವು, ಎಲ್ಲ ಇದೊಂದು ತಟ್ಟೆ ಅಂತೀರಿ. ಅದು ಹೂಜಿನೇ ಇರಲಿ, ಹರವಿನೇ ಇರಲಿ, ತಟ್ಟೆ ಇರಲಿ, ಪಣತೆನೇ ಇರಲಿ, ವ್ಯವಹಾರದಲ್ಲಿ ಇದು ಹರವಿ, ವ್ಯವಹಾರದಲ್ಲಿ ಇದು ಪಣತೆ, ಅದರ ವಾಸ್ತವದಲ್ಲಿ ಅಲ್ಲಿರುವುದು ಕೇವಲ ಮಣ್ಣಷ್ಟೇ. ಈ ಜಗತ್ತೇನು ಕಾಣುತ್ತದೆ, ಇದು ಏಕಕೋಶಿ ಅಮೀಬಾದಿಂದ ಹಿಡಿದು ಡೈನೋಸಾರ್ಗಳವರೆಗೆ, ಮಂಗನಿಂದ ಮಾನವನವರೆಗೆ, ಸಕಲ ಚರಾಚರ ಜಗತ್ತೇನಿದೆ, ಇದೆಲ್ಲವೂ ಮಣ್ಣಿನ ವಿಸ್ತಾರ. ಇದೆಲ್ಲ ಮಣ್ಣಿನ ವಿಸ್ತಾರ. ಮಣ್ಣಿನಿದೆ ಈ ಜಗತ್ತಿನ ಅತ್ಯಂತ ಸಂಕ್ಷಿಪ್ತ ರೂಪಕ್ಕನ್ನು ನಾವು ಮಣ್ಣಂತ ಕರಿತೀವಿ. ಮಣ್ಣಿನ ವಿಸ್ತಾರವೇ ಜಗತ್ತು, ಜಗದ ಸಂಕ್ಷಿಪ್ತ ರೂಪವೇ ಮಣ್ಣಷ್ಟೇ, ಏನೂ ಇಲ್ಲ. ನೀವು ನೋಡಿರಿ, ಇದೆಲ್ಲ ಜಗತ್ತು ನಿರ್ಮಾಣ ಆಗಿದ್ದು ಐದು ತತ್ವಗಳಿಂದ ನಿರ್ಮಾಣ ಆಗಿದೆ. ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ, ಮಣ್ಣ, ಏನೂ ಇಲ್ಲ. ಈ ಜಗತ್ತಿನಲ್ಲಿರುವ ಐದು ವಸ್ತುಗಳು, ಐದರಿಂದ ಈ ಜಗತ್ತು ನಿರ್ಮಾಣ ಆಗಿದೆ. ಒಂದು ಮಣ್ಣು, ಇನ್ನೊಂದು ನೀರು, ಇನ್ನೊಂದು ಅಗ್ನಿ, ಇನ್ನೊಂದು ಗಾಳಿ, ಇನ್ನೊಂದು ಬೈಲ. ಇವು ಐದೇ ಐದು ತತ್ವಗಳಿಂದ ಜಗತ್ತು ನಿರ್ಮಾಣ ಆಗಿದ್ದು ಇದೇ ಐದರಿಂದ. ನಮ್ಮ ದೇಹ ನಿರ್ಮಾಣ ಆಗಿದ್ದು ಇದೇ ಮಣ್ಣಿನಿಂದನೇ. ಈ ಜಗತ್ತು ನಿರ್ಮಾಣ ಆಗಿದ್ದು ಮಣ್ಣಿನಿಂದ. ನಿನ್ನ ಕಾಯ ಮಣ್ಣಿನಿಂದ, ನಿನ್ನ ಕಾಯದ ಕಣ್ಣು ಅದು ಮಣ್ಣೆ, ನಿನ್ನ ಕಾಯದ ಕೈ ಅದು ಮಣ್ಣೆ, ನಿನ್ನ ಕೈ ಮುಟ್ಟುವ ವಿಷಯ ವಸ್ತುಗಳು ಮಣ್ಣೆ, ನಿನ್ನ ಕಾಲು ಮಣ್ಣು, ನಿನ್ನ ಕಾಲಿಡುವ ನೀನು ಕಾಲಿಡುವ ನೆಲ ಅದು ಮಣ್ಣೆ, ನೀನು ಉಣ್ಣುವ ಅನ್ನ ಅದು ಮಣ್ಣು, ನೀ ಕುಡಿಯುವ ನೀರು ಅದು ಮಣ್ಣಿನಿಂದಾದದ್ದೇ ಮಣ್ಣು, ನಿನಗೆ ಇದೆಲ್ಲ ಕಾಣುವ ಬೆಳಕು ಮಣ್ಣು, ನಿನ್ನ ಬದುಕು ಮಣ್ಣು. ಜೀವನ ಅಂದ್ರೆ ಏನಲ್ಲ, ಮಣ್ಣಿನಿಂದ ಮಣ್ಣಿನಡೆಗಿನ ಪಯಣಕ್ಕೆ ಜೀವನ ಅಂತಾರಷ್ಟೇ. ಲೈಫ್ ಈಸ್ ನಥಿಂಗ್ ಬಟ್ ಜರ್ನಿ ಫ್ರಮ್ ಮಡ್ ಟು ಮಡ್ ಅಷ್ಟೇ ಇದು. ಜೀವನ ಅಂದ್ರೆ ಮಣ್ಣಿನಿಂದ ಮಣ್ಣಿನಡೆಗಿನ ಪಯಣ ಅಷ್ಟೇ. ನೀನು ಹುಟ್ಟಿದ್ದು ಮಣ್ಣಿನಿಂದ, ಮಣ್ಣಿನಿಂದ ಬಂದೆ, ಮಣ್ಣಿಗೆ ಬಂದೆ, ಮಣ್ಣಿನಲ್ಲೇ ಬೆಳೆದೆ, ಮಣ್ಣಿಗಾಗಿ ಬಡಿದಾಡಿದೆ, ಕೊನೆಗೊಂದು ದಿವಸ ಮಣ್ಣಿನಲ್ಲಿ ಮಣ್ಣಾದೆ ಅಷ್ಟೆ. ಏನಿದೆ ಜೀವನ? ಜೀವನ ಅಂದರೆ ಏನೂ ಅಲ್ಲ. ಲೈಫ್ ಈಸ್ ನಥಿಂಗ್ ಬಟ್ ಪ್ರಿಪರೇಷನ್ ಫಾರ್ ಡೆತ್ ಅಷ್ಟೆ. ಹುಟ್ಟು ಮತ್ತು ಸಾವು, ದೇ ಆರ್ ಇನ್ಸೆಪರೇಬಲ್ ಎಂಟಿಟೀಸ್. ಅದನ್ನು ಬೇರೆ ಮಾಡಲಿಕ್ಕಾಗುವುದಿಲ್ಲ. ಇದೆಲ್ಲ ಮಣ್ಣು, ಇದೆಲ್ಲ ಮಣ್ಣು ಗೊತ್ತಿರಬೇಕು ಮನುಷ್ಯಗಷ್ಟೇ. ಅಲ್ಲಮ್ಮ ಅದಕ್ಕೆ ಅಂದ, ಈ ದೇಹಕ್ಕೆ ಏನಂದ ಅಂದರೆ, ಭೂತ ಭೂತವ ಕೂಡಿ ಅದ್ಭುತವಾಯಿತು. ಇದು ಒಂದು ಅದ್ಭುತ, ಇದು ಒಂದು ಯಾಕಂದ್ರೆ ಐದು ತತ್ವಗಳು ಜಡ, ಆ ಜಡದಿಂದ ಇದು ಚೈತನ್ಯ ಉತ್ಪತ್ತಿ ಆಯ್ತಲ್ಲ, ಅದಕ್ಕೆ ಇದಕ್ಕೆ ಅಲ್ಲಮ್ಮ ಅದ್ಭುತ ಅಂತ ಕರೆದ ದೇಹಕ್ಕ. ಇದು ಇದು ಬರೀ ಮಣ್ಣಲ್ಲ. ಒಂದು ಕ್ಷಣ ನೀನು ನಿನ್ನ ನೋಡುವ ದೃಷ್ಟಿಕೋನದಲ್ಲಿದೆ. ನೀನು ಬರೀ ಮಣ್ಣು ಅಂದಿ, ಇಟ್ ಈಸ್ ಮೀನಿಂಗ್ಲೆಸ್. ಅದು ಎಷ್ಟು ಅದ್ಭುತ ಅದೇ, ಬರೇ ಮಣ್ಣು ಅನ್ಲಿಕ್ಕೆ ಆಗೋದಿಲ್ಲ. ಅದು ನಾವೆಲ್ಲ ನಮ್ಮ ಮನೆಯ ಹಿತ್ತಲದಲ್ಲಿ ತಿಪ್ಪಿ ಹಾಕ್ತೀವಿ, ಅದು ಮಣ್ಣೆ. ನಾವು ತಿಪ್ಪಿಯೊಳಗೆ ಕಸ ಚೆಲ್ತೀವಿ, ಅದು ಮುಟ್ಟಿದ್ರೆ ಕೈ ತೊಕ್ಕೊಂತೀವಿ, ಹೊಲಸ್ನಾರ್ತೈತೆ ಅಂತ ಹೇಳಿ. ಅದ್ರ ಮಗ್ಗಲು ಹೋದ್ರೆ ಮೂಗು ಮುಚ್ಕೊಂತೀವಿ, ಹೊಲಸ್ನಾರ್ತೈತೆ ಅಂತ ಹೇಳಿ. ಆದರೆ ಎಷ್ಟು ಅದ್ಭುತ ಅಂದರೆ, ಯಾವುದಕ್ಕೆ ನಾವು ಹೊಲಸು ಅಂತ ಕರೆದೀವಿ, ಬರೀ ಮಣ್ಣಂತ ಕರೆದೀವಿ, ಆ ಹೊಲಸು ನಾರುವ ತಿಪ್ಪೆಯ ಗರ್ಭದೊಳಗಿಂದನೇ ಒಂದು ಸುಗಂಧ ಸೂಸುವ ಹೂ ಅರಳಿ ನಿಲ್ತದಲ್ಲ, ಇದು ಮಣ್ಣಿನ ಪವಾಡ. ಇದು ಮಣ್ಣಿನೊಳಗೆ ಅಷ್ಟು ತಾಕತ್ತಿದೆ. ನೀವು ಒಬ್ಬ ರೈತ ಇರ್ತಾನೆ, ಸುಮ್ಮನೆ ಹಿಂಗೊಂದು ನಾಲ್ಕು ಕಾಳು ಹಾಕಿ ಬರ್ತಾನೆ, ಭಾಳ ಇಲ್ಲ, ಸುಮ್ಮನೆ ಒಂದು ನಾಲ್ಕು ಕಾಳು ಉಗ್ಗಿದ್ರೆ ಭೂಮಿ ತಾಯಿ ಆರೇಳು ತಿಂಗಳದೊಳಗೆ ಅವನು ಉಡಿಯೊಳಗೆ ನಾಲ್ಕು ಕ್ವಿಂಟಲ್ ತುಂಬತಾಳೆ. ಇದು ಭೂಮಿ ತಾಯಿಯ ಪವಾಡ, ಮಣ್ಣಿನ ಪವಾಡ. ಇದು ನಾವು ಹಾಕಿದ್ದು ವಿಷ, ಭೂಮಿಗೆ ನಾವು ಹಾಕಿದ್ದು ವಿಷ. ಅದರ ಹೃದಯ ಎಷ್ಟು ಪವಿತ್ರ ಅಂದ್ರೆ,
ವಿಷ ಹಾಕಿದವರಿಗೆ ಅಮೃತದಂಥ ಹಣ್ಣು ಕೊಟ್ಟೈತೆಲ್ಲ ಭೂಮಿ ಅಂಥ ಕರುಣೆ ಯಾವುದಿದೆ ಹೇಳಿ ಈ ಭೂಮಿ ಜಗತ್ತಿನಲ್ಲಿ. ಇಂಥ ಒಂದು ಭೂಮಿ ಬದುಕಬೇಕು ಮನುಷ್ಯ ಅಷ್ಟೇ. ಇಲ್ಲಿ ಇದು ಬರೀ ಮಣ್ಣಲ್ಲ, ಇದು ಬರೀ ಕಲ್ಲಲ್ಲವೋ, ಇದು ಬರೀ ಮಣ್ಣಲ್ಲವೋ, ಕಲ್ಲು ಬಿಡಿಸಿ ನೋಡು ಅದು ಕಲೆಯ ಬಲೆಯು. ಇದು ಬರೀ ಬಿಸಿಲಲ್ಲವೋ, ಎಷ್ಟು ವಿಟಾಮಿನ್ಸ್ ಐತೆ ಅದರೊಳಗೆ. ಇದು ಬರೀ ಮಣ್ಣಲ್ಲವೋ, ಇದು ಬರೀ ಕಲ್ಲಲ್ಲವೋ, ಇದು ಬರೀ ಬಿಸಿಲಲ್ಲವೋ, ಇದು ದೇವನ ದಯ ಕಾಣೋ ಆನಂದಮಯ ಈ ಜಗ ಹೃದಯ. ಇದು ಇದು ಜಗತ್ತು ತುಂಬ ಭಗವಂತ ಆನಂದ ತುಂಬಿಟ್ಟಾನ, ಆದರೆ ಮನುಷ್ಯಾಗ ಬದುಕಕ್ಕೆ ಬರುವಲ್ದಷ್ಟೆ. ಈ ನಿಸರ್ಗದಲ್ಲಿ ಪಶು ಪಕ್ಷಿ ಪ್ರಾಣಿಗಳು ಬದುಕ್ಯಾವ, ಮನುಷ್ಯನು ಬದುಕ್ತಾನೆ. ಅವೆಷ್ಟು ಸಂತೋಷದಿಂದ ಇದೇ ಮಣ್ಣ, ಇದೇ ನೀರ, ಇದೇ ಗಾಳಿ, ಇದೇ ಬೆಳಕು. ನಮಗೂ ಸಹಿತ ಇದೇ ಮಣ್ಣ, ಇದೇ ನೀರ, ಇದೇ ಗಾಳಿ, ಇದೇ ಬೆಳಕು. ಅವು ಹೆಂಗೆ ಬದುಕ್ತಾವ, ನಾವು ಹೆಂಗೆ ಬದುಕ್ತೀವಿ ನೋಡಿ. ಒಂದು ನವಿಲಿರ್ತದೆ, ನವಿಲ ನೃತ್ಯ ಮಾಡ್ತದೆ. ಯಾವಾಗ ನೃತ್ಯ ಮಾಡ್ತೈತಿ ಅಂದರೆ ಇನ್ನೂ ಮಳಿನ ಬಂದಿಲ್ಲ, ಬರೇ ಮೇಘಗಳ ಗರ್ಜನೆ ಆದರೆ ಸಾಕು ನವಿಲು ನವಿಲು ನೃತ್ಯ ಮಾಡ್ತದೆ. ಮಳಿ ಬಂದಿಲ್ಲ, ಬರೇ ಮೇಘದ ಗರ್ಜನೆ ಕೇಳಿದ್ರೆ ಸಾಕು ನೃತ್ಯ ಮಾಡ್ತದೆ ನವಿಲು. ಕೋಗಿಲೆ ಹಾಡ್ತದೆ, ಯಾವಾಗ ಇನ್ನೂ ಮಾವಿನ ಹಣ್ಣ ಬಿಟ್ಟಿಲ್ಲ, ಬರೇ ಚಿಗುರು ಬಂದರೆ ಹಾಡ್ತದೆ ಕೋಗಿಲೆ. ನವಿಲ ಮಳಿ ಬಂದಿಲ್ಲ, ಬರೇ ಮೇಘಗಳ ಗರ್ಜನೆ ಕೇಳಿ ಕುಣಿತಿತ್ತು. ಕೋಗಿಲೆ ಇನ್ನೂ ಮಾವಿನ ಹಣ್ಣ ಬಂದಿಲ್ಲ, ಇದು ಹಾಡಾಕತ್ತಿತ್ತು ಬರೇ ಚಿಗುರು ಬಂದ್ರೆ. ಮಾವಿನ ಹಣ್ಣು ಆದಮೇಲೆ ಒಯ್ದು ಮನುಷ್ಯನ ಮನಿ ತುಂಬಿದ್ರು, ಇವ ಹಾಳಾಕತ್ತಿದ್ದ. ಅದು ಗಿಡ ಕೇಳ್ತ, ಮಾವಿನ ಗಿಡ ಅಲ್ಲೋ ಮನುಷ್ಯನೇ. ನವಿಲಿಗೆ ಮಳಿನ ಬಂದಿಲ್ಲ, ಬರೇ ಗರ್ಜನೆ ಕೇಳಿ ಕುಣಿಯಾಕತ್ತೈತಿ. ಕೋಗಿಲೆಗೆ ಇನ್ನೂ ಹಣ್ಣ ಬಂದಿರಲಿಲ್ಲ, ಬರೇ ಚಿಗುರು ಬಂದಿತ್ತು ಹಾಡಾಕತ್ತಿತ್ತು. ನಿನ್ನ ಮನಿ ತುಂಬ ಮಾವಿನ ಹಣ್ಣು ತುಂಬಿನಲ್ಲಿ, ನೀ ಯಾಕೆ ಕಳಾಕತ್ತಿ ಅಂತ. ಅವಾಗ ಅವ ಅಂದ, ಇನ್ನೂ ರೇಟ ಬಂದಿಲ್ಲ ಇದಕ್ಕಂದ. ಅಂದ್ರೆ ಇವ ರೇಟ್ ಬೇಡ ಅಷ್ಟ, ಇವ ರೇಟ್ ಬೇಡ, ಅವನಿಗೆ ಏನೂ ಇಲ್ಲ, ಬರೇ ಏಟು ಕೊಡ್ಬೇಕು ಅಷ್ಟ ಆತ. ಅವು ಅನುಭವಿಸುವುದು ಜಗತ್ತ, ಇವ ಅನುಭವಿಸೋದು ಗೊತ್ತಿಲ್ಲ. ಇತ್ತ ಸುಮ್ಮನೆ ಒಂದು 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 ಜೇನು ಹುಳ ಏನೂ ಇಲ್ಲ, ಸುಮ್ಮನೆ ಹೂವಿಂದ ಹೂವಿಗೆ ಹಾರಿ ಹೂವಿನ ಮಕರಂದ ಹೀರಿ ಮಧು ಮಧು ತಯಾರಿಸಿರ್ತದೆ ನಿಸರ್ಗದೊಳಗೆ. ಆ ಮಧುಮಯವಾಗಿರುವಂಥ ಅದು ಜೇನು ಹುಳ ಎಲ್ಲಿ ಬೇಕಲ್ಲಿ ಇಡ್ತಿತ್ತು. ಮನುಷ್ಯ ಹೋಗೋದು ಬಿಡಿಸ್ಕೊಂಡು ಕಸುಗೊಳ್ಳವ ತಿನ್ನವ, ಮತ್ತೆ ಆ ಟೊಂಗಿ ಗಿಡದು ಕಸುಗೊಳ್ಳವ ತಿನ್ನವ. ಅದು ಗಿಡ ಕೇಳುತ್ತು ಅಲ್ಲಿ, ಅವ ಮನುಷ್ಯ ಎಲ್ಲಿ ಬೇಕಲ್ಲಿ ನೀ ಎಲ್ಲಿ ಈ ಟೊಂಗಿ ಗಿಟ್ಟಿ ಅಲ್ಲಿ ಕಸ್ಕೊಂಡು ತಿಂದ, ಆ ಟೊಂಗೆ ಗಿಟ್ಟಿ ಅಲ್ಲಿ ಕಸ್ಕೊಂಡು ತಿಂದ, ಜೇನರೆ ಯಾಕೆ ಇಡಕ್ಕೆ ಹೊಕ್ಕಿ ನೀನು ಅಂತ ಕೇಳುತ್ತೆ ಗಿಡ. ನೀ ಎಲ್ಲೆಲ್ಲಿ ಜೇನು ಇಟ್ಟು ಅಲ್ಲೆಲ್ಲೆಲ್ಲ ಮನುಷ್ಯ ಕಸ್ಕೊಂಡು ತಿಂದ, ನೀ ಜೇನು ಇಡಕ್ಕೆ ಯಾಕೆ ಹೋಗ್ತಿ ಅಂತ. ಅವಾಗ ಜೇನು ಹುಳ ಹೇಳ್ತೈತಿ, ಮನುಷ್ಯಗ ನಾ ಇಟ್ಟ ನಾ ಇಡುವ ಜೇನು ಕಸ್ಕೊಂಡು ತಿನ್ನಕ್ಕೆ ಸಾಧ್ಯ ಐತೆ ಹೊರತು, ದೇವ್ರು ನನ್ನೊಳಗೊಂದು ಜೇನಿಡ ಕಲ ಇಟ್ಟನಲ್ಲ ಅದನ್ನು ಕಸುಗೊಳ್ಳೋ ಸಾಮರ್ಥ್ಯ ಇಲ್ಲ ಮನುಷ್ಯನಿಗೆ. ನಿಸರ್ಗ ಅಷ್ಟು ಅದ್ಭುತ. ಒಂದು ಆಕಳು ಇರ್ತದೆ ನೋಡಿ, ಆಕಳು ಹುಲ್ಲು ತಿಂದೈತಿ, ಹುಲ್ಲು ತಿಂದು ನಮಗೆ ಹಾಲು ಕೊಟ್ಟೈತಿ. ಹಾಲು ಕುಡಿದು ನಾವೇನು ಮಾಡೀವಿ ಹೇಳಿ? ಅದು ಬರೇ ಹುಲ್ಲು ತಿಂದು ಹಾಲು ಕೊಟ್ಟೈತಿ. ಅವ ಹಾಲು ಕುಡ್ದವ ಅದನ್ನು ಒಯ್ದು ಕಟಗರಿ ಕೊಡಕ್ಕೆ ತೊಗೊಂಡು ಹೊಂಟ. ಅದು ಆಕಳಂತೂ ನನಗೆ ಯಾಕೆ ಕಟಗರಿ ಕೊಡಕ್ಕೆ ತೊಗೊಂಡು ಹೊಂಟಿಯೋ ಅಂತದ ಆಕಳು. ಮನುಷ್ಯ ಅಂದ, ನಿನಗೆ ವಯಸ್ಸಾಗೈತಿ ಅಂದವ, ನಿನಗೆ ವಯಸ್ಸಾಗೈತಿ ಅದಕ್ಕೆ ಕೊಡಕತ್ತೀನಿ. ಅವಾಗ ಅದು ಆಕಳಂತೂ, ನಾ ಹಾಲು ಕೊಟ್ಟಿನೋ 20 ವರ್ಷ ನಿನಗೆ, ಅಲ್ಲ ಹಾಲು ಕೊಟ್ಟರೆ ಏನಾಯ್ತು, ಮುದುಕಿಯಾಗಿ ನೀನು ಅಂದ. ಅವಾಗ ಆಕಳಂತೈತಿ, ನಿಮ್ಮವನು ಹಾಲು ಕೊಟ್ಟಾಳ ಬರೀ 2 ವರ್ಷ ಕೊಟ್ಟಾಳ, ನಾ 20 ವರ್ಷ ಕೊಟ್ಟೀನಿ, ನಿಮ್ಮವು ಮುದುಕಿಯಾಗ್ಯಾಳಂತ ಆಕಿಗೆ 5 ಕಟಗರಿ ಕೊಟ್ಟಿಲ್ಲ, ನನಗೆ ಯಾಕೆ ಕೊಡ್ತಿ ಅಂತ ಆಕಳು ಕೇಳ್ತದೆ ಮನುಷ್ಯ. ನಿಸರ್ಗ ಬದುಕಿದ ರೀತಿ ಅಷ್ಟು ಅದ್ಭುತ. ಏನಿದೆಯೋ ಅದರಲ್ಲಿ ಸಂತೋಷ ಪಟ್ಟಿತು ನಿಸರ್ಗ. ಇದೇ ಮಣ್ಣ, ಇದೇ ನೀರ, ಇದೇ ಗಾಳಿ, ಇದೇ ಬೆಳಕು, ಬದುಕು ಸ್ವರ್ಗ. ನಮಗೆ ಇದೇ ಮಣ್ಣ, ಇದೇ ನೀರ, ಇದೇ ಗಾಳಿ, ಇದೇ ಬೆಳಕು, ನಮ್ಮ ಜೀವನ ನರಕ ಅಷ್ಟೇ. ಇಲ್ಲಿ ಬದುಕಕ್ಕೆ ಬಂದಿಲ್ಲ ಅಷ್ಟೇ, ನಮಗೇನು ದೇವರು ಕೊಟ್ಟಾನ ಅದನ್ನು ಸಂತೋಷವಾಗಿ ಅನುಭವಿಸೋ ಹೃದಯ ಇಲ್ಲ ಮನುಷ್ಯನಿಗೆ. ದೇವರಿಗೊ ಮನಸ್ಸಂತ, ಇದನ್ನೆಲ್ಲ ನಾನು ನಿಸರ್ಗವನ್ನು ನಿರ್ಮಾಣ ಮಾಡಿನಲ್ಲ, ಇದು ಹೆಂಗರ ಇರಬೇಕಿದು. ಒಂದು ಸಲ ಒಂದು ಫೀಡ್ಬ್ಯಾಕ್ ತೊಗೋಬೇಕು ಅನ್ನಿಸ್ತಕ್ಕೆ ಎಲ್ಲ ಪಶು ಪಕ್ಷಿ ಪ್ರಾಣಿಗಳಿಗೆ ಹೋಗಿ ಕೇಳಿ ಬರೋಣ. ಇದನ್ನು ಒಂದು ನಾನು ನಿರ್ಮಾಣ ಮಾಡಿದ ಈ ಸೃಷ್ಟಿ ಹೆಂಗಿರಬೇಕು, ಹೆಂಗಿದೆ, ಅವ್ರದ್ದು ಅಭಿಪ್ರಾಯ ಏನು ಅಂತ ಕೇಳಕ್ಕೆ ಒಂದು ಪತಂಗಕ್ಕೆ ಹೋದ. ದೇವ್ರಿಗೆ ಕೇಳ್ದ, ಪತಂಗದ ಹತ್ರ ಬಂದು ಪತಂಗಕ್ಕೆ ಕೇಳ್ತಾನೆ ದೇವರು, ನಾನೊಂದು ಸೃಷ್ಟಿ ನಿರ್ಮಾಣ ಮಾಡಿನಲ್ಲ ಪತಂಗವೇ, ಅದು ಹೆಂಗಿದೆ ಹೇಳು, ನಿನಗೆ ಹೆಂಗೆ ಅನ್ನಿಸ್ತೈತಿ. ಪತಂಗ ಹೇಳ್ತು, ಭಗವಂತನೇ ನಿನ್ನ ಸೃಷ್ಟಿಯ ಅದ್ಭುತ ಏನಂತ ಹೇಳಿ ಹೇಳು. ನಾನು ಬರೇ ಹೂವಿಂದ ಹೂವಿಗೆ ಎಲ್ಲಿ ಕುಂತರೂ ಬರೇ ಸುಗಂಧ ಸೌಂದರ್ಯ,
ಎಲ್ಲಿ ಕಣ್ಣು ಹೋಗ್ತದೆ ಅಲ್ಲಿ ಸೌಂದರ್ಯ, ಎಲ್ಲಿ ಮೂಗು ಹೋಗ್ತೈತೆ ಅಲ್ಲಿ ಬರೇ ಸುಗಂಧ. ನಿನ್ನ ನಿಸರ್ಗ, ನಿನ್ನ ಸೃಷ್ಟಿಯಲ್ಲಿರುವುದು ಎರಡೇ ಎರಡು, ಒಂದು ಸತ್ಯ, ಸೌಂದರ್ಯ, ಸುಗಂಧ, ಶಿವ. ಇದನ್ನು ಬಿಟ್ಟರೆ ಏನೂ ಕಾಣೋದಿಲ್ಲ ನನಗೆ. ಸಂತೋಷ ಆ ದೇವನಿಗೆ. ಮತ್ತು ಆಮೇಲೆ ಒಂದು ಹಕ್ಕಿ ಕುಂತಿತ್ತು. ಹಕ್ಕಿಗೆ ಕೇಳಿದ ದೇವರು, ನನ್ನ ಈ ಸೃಷ್ಟಿ ನಿನಗೆ ಹೆಂಗೆ ಅನ್ನಿಸ್ತೈತಪ್ಪ? ಆ ಪಕ್ಷಿ ಹೇಳ್ತ ಭಗವಂತನಿಗೆ, ಭಗವಂತನೇ, ನಿನ್ನ ಸೃಷ್ಟಿಯ ಬಗ್ಗೆ ಮಾತನಾಡುವ ಮಾತಿನಲ್ಲಿ ಹೇಳುವ ಸಾಮರ್ಥ್ಯ ನನಗಿಲ್ಲ. ನೀನು ಎಷ್ಟು ಗಿಡಗಳನ್ನು, ಮರ ವೃಕ್ಷಗಳನ್ನು ನಿರ್ಮಾಣ ಮಾಡಿ, ಎಷ್ಟು ಥರದ ಹಣ್ಣುಗಳನ್ನಿಟ್ಟು, ಎಷ್ಟು ಸರೋವರಗಳನ್ನು ನಿರ್ಮಾಣ ಮಾಡಿ, ಭಗವಂತನೇ ನಿನ್ನ ಸೃಷ್ಟಿಯ ಬಗ್ಗೆ ನಾ ಮಾತಿನಿಂದ ಹೇಳೋದಿಲ್ಲ, ಬರೇ ಹಾಡಬಲ್ಲೆ ಅಷ್ಟೇ ಅಂತೂ ಹಕ್ಕಿ. ಒಂದು ಕಪ್ಪಿ ಬಂದಿತ್ತು. ಕಪ್ಪಿ ಕೇಳಿದ ದೇವರ, ನನ್ನ ಸೃಷ್ಟಿಯ ಬಗ್ಗೆ ನಿನಗೇನು ಅನ್ನಿಸ್ತದೆ? ಕಪ್ಪೆ ಹೇಳ್ತದೆ, ದೇವರೇ ಆ ದುಂಬಿದು ಬಿಡು, ಪಕ್ಷಿದು ಬಿಡು, ನಾನು ಹುಟ್ಟಿದ್ದು ಕಲ್ಲೊಳಗೆ. ಕಲ್ಲೊಳಗೆ ಹುಟ್ಟಿ ಕೂಗುವ ಕಪ್ಪೆಗಳಿಗೂ ಸಹಿತ ಅಲ್ಲಲ್ಲಿ ಆಹಾರ ಎತ್ತು ಕರುಣಿಸಿದವ ನೀನು, ನಿನ್ನ ಸೃಷ್ಟಿಯ ಬಗ್ಗೆ ಮಾತನಾಡುವ ಸಾಮರ್ಥ್ಯ ನನಗಿಲ್ಲ. ಕೊನೆಗೆ ಇವ ಭೇಟಿಯಾದ ಯಾರು? ಪುಣ್ಯಾತ್ಮ. ಭೇಟಿಯಾಗಿ ದೇವ್ರಿಗೆ ಕೇಳ್ದ, ದೇವರು ಮತ್ತೆ ಹೆಂಗೈತಪ್ಪ ನನ್ನ ಸೃಷ್ಟಿ ಅಂದ. ಅವ ತಯಾರಾಗೇ ಬಂದಿದ್ದವ, ಏನು ಚಲೋ ಮಾಡಿ ಅಂತ ಕೇಳಕ್ಕೆ ಬಂದೆ ಅಂದ. ನಾವು ಏನು ಚಲೋ ಮಾಡಿ ಅಂತ ಕೇಳಕ್ಕೆ ಬಂದೆಯಪ್ಪ ನೀನು? ಒಂದರ ಚಲೋ ಮಾಡಿ, ಏನು ಚಲೋ ಮಾಡಿ ನೀನು? ಗುಡ್ಡ ಮಾಡಿ. ಗುಡ್ಡಕ್ಕೊಂದರ ಆಕಾರ ಐತೆ, ಒಂದು ತ್ರಿಕೋನ ಇರಬೇಕು, ಒಂದು ಚೌಕೋನರ ಇರಬೇಕು, ಒಂದು ಸ್ಕ್ವೇರ್ ಇರಬೇಕು, ಏನಾರ ಬೇಕು ನಿನಗೆ ತಿಳಿದಂಗೆ ಮಾಡಿಬಿಡು. ನನಗೆ ಸಮುದ್ರದ ಮಾಡಿ ಅಷ್ಟು ಕಡೆ ಅದು ಏನು ಉಪ್ಪು ನೀರು ಕುಡಿಯಾಕ್ಬಾರ್ದಲ್ಲ, ಉಪಯೋಗಿಲ್ಲ, ಅಷ್ಟಿಟ್ಟು ಹೊಳಿ ಮಾಡಿ ಸಿಹಿ ನೀರು ಇಟ್ಟಿಟ್ಟ ಬಡದಾಡಕತ್ತವು ನೀರಿಗಲ್ಲಿ. ಏನು ಚಲೋ ಮಾಡಿ ನೀನು? ಒಂದಿಷ್ಟು ಕೆಂಪಗೆ ಮಾಡಿ, ಅವು ಕರ್ರಗಾಗಬೇಕು, ವೀಟಿಷ್ ಕಲರ್ ಆಗಬೇಕಂತ ಸಮುದ್ರ ದಂಡ್ಯಾಗ ಅವು ಮುಕ್ಕೊಂತಾವೆ ಫಾರಿನರ್ಸ್. ಒಂದಿಷ್ಟು ಪೂರ ಕರ್ರಗೆ ಮಾಡಿ, ಅವು ದಿವಸ ಕೆಂಪಗಾಗಬೇಕಂತ ಬ್ಯೂಟಿ ಪಾರ್ಲರಿಗೆ ಅವು ಹೋಗ್ತಾವೆ. ಒಂದರ ಚಲೋ ಮಾಡಿ, ಏನು ಚಲೋ ಮಾಡಿ? ಒಂದಿಷ್ಟಕ್ಕೆ ಊಟ ಇಲ್ಲಾರ್ದಕ್ಕೆ ಅಡ್ಡಾಡ್ಸಕತ್ತಿ ಮನಿ ಮನಿ ಮನಿ, ಊಟ ಸಿಗಲಾರ್ದಕ್ಕೆ. ಒಂದಿದ್ದಕ್ಕೆ ಒಂದಿಷ್ಟಕ್ಕೆ ಉಂಡಿದ್ದು ಹೆಚ್ಚಾಗಿ ಹೆಂಗೆ ಕರ್ಗಿಸ್ಬೇಕಂತ ಗೊತ್ತಿಲ್ಲ, ಅವು ಅಡ್ಡಾಡ್ಸಕ್ಕಚ್ಚಿ. ಏನು ಚಲೋ ಮಾಡಿ ಒಂದರ? ಒಂದಿಷ್ಟು ಪೂರ 100 ಅಬೋವ್ ಇಟ್ಟು ಅವು ದಿವಸ ಜಿಮ್ಮಿಗೆ ಹೋಗೇ ಹೋಗ್ತಾವೆ, ಏನೂ ಕೆಲಸ ಆಗುವಲ್ದು. ಒಂದಿಷ್ಟು ಹುಡುಗರು 6-ಪ್ಯಾಕ್ ಮಾಡ್ಕೋಬೇಕಂತ ಅವಕ್ಕೆ ನೀಗ ಒಲ್ದು. ಏನು ಚಲೋ ಮಾಡಿ? ಒಂದರ ಚಲೋ ಮಾಡಿಯಾ ನೀನು? ಅಲ್ಲ, ನಿನಗೆ ಗೊತ್ತಾಗಲಿಲ್ಲ ಅಂದ್ರೆ ನನಗರ ಕೇಳ್ಬೇಕು, ನಾರ ಹೇಳ್ತಿದ್ದೆ. ನಿನಗೆ ಗೊತ್ತಾಗಿದ್ದಿಲ್ಲ ಅಂದ್ರೆ ನನಗೆ ಕೇಳ್ಬೇಕು, ನಾ ಹೇಳ್ತಿದ್ದೆ. ಅಲ್ಲ, ನೀವು ಮೊದಲ ಸ್ವಲ್ಪ SMS ಕಳಿಸಿದ್ರೆ ನನಗೆ ಗೊತ್ತಾಗಿದ್ದಿಲ್ಲ ಅಂದ್ರೆ ನಮ್ಮ ಮನೆಯವ್ರು ಶಾಣ್ಯಾರದಾರೆ, ಎಲ್ಲ ಅವ್ರಿಗೆ ಕೇಳೇ ಮಾಡೋದು, ನಾನು ಅವ್ರಿಗೆ ಕೇಳರೆ ಹೇಳ್ತಿದ್ದೆ. ನಾನು ಏನು ಮಾಡಕ್ಕೆ ಬಂದಿಲ್ಲ ನಿನಗೆ, ಹೋಗಂದ. ದೇವ್ರಿಗೆ ಆಶ್ಚರ್ಯ ಆಗಿ ಆ ಪಕ್ಷಿ ಕುಂತಿತ್ತಲ್ಲ ಅದಕ್ಕೆ ಕೇಳಿದ ದೇವ್ರು, ಅಲ್ಲೋ ಇವ ಮನುಷ್ಯ ಹಿಂಗ್ಯಾಕ ಅಂದ. ಅದು ಪಕ್ಷಿ ಅಂತೂ ಅದ್ರ ಹಣೆ ಬರೋ ನಾಟ ಐತಂದು. ಪಕ್ಷಿ ಹೇಳ್ತು ಅದ್ರ ಹಣೆ ಬರೋ ನಾಟ. ದೇವರಿಗೆ ಪಕ್ಷಿ ಹೇಳ್ತಂತ, ಮತ್ತು ದೇವ್ರ ಬರೇ ಇವ ಒಬ್ಬವನ ಹಿಂಗದನಂತ ತಿಳ್ಕೊಂಡು ಅವ್ರ ಜಾತಿನ ಹಂಗೈತೆ ಪೂರ. ಬರೇ ನೀವು ಒಬ್ಬವನ ಹಿಂಗದಿ ಅಂತ ತಿಳ್ಕೊಂಡು ಇವ್ರ ಜಾತಿನ ಹಿಂಗಿರೋದು ಪೂರ. ನೀ ಸುಮ್ ಹೋಗು, ಇನ್ನೊಂದು ಸ್ವಲ್ಪ ಹೊತ್ತು ಜಾಸ್ತಿ ಇದ್ರೆ ನಿಂತೆಲಿ ಕೆಡಿಸ್ತಾನಿವ. ದೇವ್ರು ಭೇಟಿ ಆಗೋದಿಲ್ಲ ಅಂತಲ್ಲ, ಅವತ್ತು ಹೋದ ಇವತ್ತಿನವರೆಗೆ ಯಾರಿಗೆ ಭೇಟಿ ಆಗಿಲ್ಲ. ಅವನಿಗೆ ಭೇಟಿ ಆಗ್ಬೇಕಂತ ಇಚ್ಛೆ ಐತಿ, ಆದ್ರೆ ಹೆದರ್ತಾನೆ ಬರಕ್ಕೆ ಮನುಷ್ಯರ ಹತ್ರ. ದೇವ್ರಿಗೇನು ಬರಬಾರ್ದಂತಿಲ್ಲ, ಭಾಳ ಮಸ್ತ್ ಅಪೇಕ್ಷೆ ಐತಿ ಭೇಟಿ ಆಗ್ಬೇಕು ಇವಕ್ಕೆಲ್ಲ. ಇವ್ರ ಕಾಯಿ ಹಿಡ್ಕೊಂಡು ಬಂದ್ರಂದ್ರೆ ಹೆದರ್ತಾನ ಗುಡಿಯಾಗೋಲ್ಲೆ, ನಾನು ಏನು ಕೇಳ್ತಾರಂತ ಅವನಿಗೆ ಗೊತ್ತಿಲ್ಲ. ಸಂತೋಷ ಇಲ್ಲ, ಹೋ ತಡ್ಡಾಡ್ಕೊಂತ ಏನು ಚಲೋ ಮಾಡ್ಯ ನೀವು? ಬ್ಯಾಸಿಗೆ ದಿವಸ ಹೋಗಿ ಒಂದು ಮಾವಿನ ಗಿಡದ ಬಿಡಕ್ಕೆ ಮುಕ್ಕೊಂತು, ಏನು ಮಾಡಕ್ಕೆ ಬರೋದಿಲ್ಲ ಇವನಿಗೆ. ದೇವ್ರಿಗೆ ಅನ್ಕೊಂತ ಮ್ಯಾಲೆ ನೋಡ್ದ, ಹುಚ್ಚಿದ್ದಂಗೆ ಐತೆ ದೇವ್ರ ಮ್ಯಾಲೆ ನೋಡು. ಮಣ್ಣ ಮಾವಿನ ಹಣ್ಣು ಎಷ್ಟು ರುಚಿ ಇರ್ತಿರ್ತಾವ, ಇಟ್ಟಿಟ ಇಟ್ಟಾನ. ಕುಂಬಳಕಾಯಿ ನೋಡಿದ್ರೆ ಇಷ್ಟು ದೊಡ್ಡದು ಕೆಳಗಿಟ್ಟಾನ. ಅನ್ನೋದ್ರೊಳಗಳ ಮ್ಯಾಲಿಂದ ಒಂದು ಹಸೆ ಕಾಯಿ ತಲೆ ಮ್ಯಾಲೆ ಬಿತ್ತು, ತೂತು ಬಿದ್ದು MRI ಕಳಿಸ್ರಿ ಇದಕ್ಕಂದ್ರೆ. ಅವಾಗಂದ ದೇವ್ರ, ನಿನ್ನ ಸೃಷ್ಟಿ ಭಾಳ ತಿಳಿದು ಮಾಡಿಯಪ್ಪ ನೀನು ಅಂತ. ಯಾಕಂದ್ರೆ ಕುಂಬಳಕಾಯಿ ಮಾವಿನಕಾಯಿನ ಕುಂಬಳಕಾಯಿ ಅಷ್ಟು ಮಾಡಿ ಮ್ಯಾಲೆ ಇಟ್ಟಿದ್ರೆ ನಾ ಕೆಳಗಿದ್ದರೆ ಹೆಂಗಿತ್ತು ನನ್ನ ಜೀವನ?
ನಿನ್ನ ಸೃಷ್ಟಿ ಅಷ್ಟು ಅದ್ಭುತ ಭಗವಂತನೇ. ಅನುಭವಿಸಬೇಕಲ್ಲ ಮನುಷ್ಯ. ಇಯಂ ಪೃಥ್ವೀ ಸರ್ವೇಷಾಂ ಭೂತಾನ್ನ ಮಧು, ಅಸ್ಯೈ ಪೃಥಿವೈಹಿ ಸರ್ವಾಣಿ ಭೂತಾನಿ ಮಧು. ಇಲ್ಲೆಲ್ಲ ಸಂಪದ್ ಭರಿತ, ಇಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ ಭಗವಂತನ ಸೃಷ್ಟಿಯಲ್ಲಿ. ಇಲ್ಲಿ ಏನೂ ಕೆಟ್ಟಿಲ್ಲ. ನಾವು ಕಟ್ಟೆ ಮೇಲೆ ಕುಂತು ಮಾತಾಡ್ತಿರ್ತೀವಲ್ಲ, ಏನು ಬಿಡ್ರಿ, ಊರು ಕೆಟ್ಟೈತಿ, ಜಗತ್ತು ಕೆಟ್ಟೈತಿ, ಏನು ಕೆಟ್ಟೈತಿ, ಏನು ಮಣ್ಣು ಕೆಟ್ಟೈತ, ನೀರು ಕೆಟ್ಟೈತ, ಗಾಳಿ ಕೆಟ್ಟೈತ, ಬೆಳಕು ಕೆಟ್ಟೈತ, ಏನೂ ಕೆಟ್ಟಿಲ್ಲ. ಎಲ್ಲವನ್ನು ಸರಿಯಾಗಿರಬೇಕೆನ್ನುವ ಮನುಷ್ಯನ ಮನಸ್ಸೊಂದು ಕೆಟ್ಟಿದೆ ಅಷ್ಟೇ, ಉಳಿದಿದ್ದೆಲ್ಲ ಸರಿಯಾಗಿದೆ. ಈ ಜಗತ್ತಿನಲ್ಲಿ ಒಂದು ಸ್ವಲ್ಪ ತಾನಿರುವ ಈ ವಿಶ್ವದ ಬಗ್ಗೆ, ಈ ಪರಿಸರದ ಬಗ್ಗೆ ಗುರುಗಳು ವಿಷಯ ಇಟ್ಟಾರ, ಮಣ್ಣು ಮತ್ತು ಮಾನವ. ಮಣ್ಣು ಮಾನವ, ಈ ಪರಿಸರದ ಶಿಶು ಮನುಷ್ಯ. ಗೊತ್ತಿರಬೇಕಲ್ಲ ನಿಜವಾದ ಯಾವುದು ಸಂಪತ್ತು, ಯಾವುದು ತನಗೆ ಬದುಕಿಸ್ತೈತೆ ಅನ್ನುವ ಕಲ್ಪನೆ ಆತಗೆ ಬೇಕಾಗ್ತದೆ. ನಮಗೆಲ್ಲ ಏನನ್ನಿಸ್ತದೆ, ಬಂಗಾರ, ಬೆಳ್ಳಿ, ವಜ್ರ, ವೈಡೂರ್ಯ ಇವೆಲ್ಲ ಸಂಪತ್ತುಗಳು. ಒಬ್ಬ ಸಾಮಾನ್ಯ ಮನುಷ್ಯನಿಗೂ ಒಬ್ಬ ಜ್ಞಾನಿಗೂ ವ್ಯತ್ಯಾಸ ಇದೆ. ಒಬ್ಬ ಸಾಮಾನ್ಯ ಒಂದು ವಸ್ತುವನ್ನು ನೋಡುವ ಅವನ ದೃಷ್ಟಿಕೋನಕ್ಕೂ, ಒಬ್ಬ ದಾರ್ಶನಿಕ ಈ ಜಗತ್ತನ್ನು ನೋಡುವ ದೃಷ್ಟಿಕೋನಕ್ಕೂ ಬಹಳಷ್ಟು ಭಿನ್ನತೆ ಇದೆ. ನಮಗೆಲ್ಲ ಯಾವುದು ಸಂಪತ್ತು ಅಂದರೆ ಬಂಗಾರ, ಬೆಳ್ಳಿ, ವಜ್ರ, ವೈಡೂರ್ಯ ನಮಗೆ ಸಂಪತ್ತು. ಆದರೆ ಒಬ್ಬ ದಾರ್ಶನಿಕ ಅಂತಾನೆ ಮನುಷ್ಯನೇ, ಇದು ನಿಜವಾದ ಸಂಪತ್ತಲ್ಲ, ಇವೆಲ್ಲ ಬರೇ ಕಲ್ಲಿನ ತುಣುಕುಗಳಷ್ಟೇ. ನೀನು ಯಾವುದಕ್ಕೆ ಸಂಪತ್ತಂತ ತಿಳ್ಕೊಂಡಿಯಲ್ಲ, ಅದು ಹೆಂಗೆ ಸಂಪತ್ತಾಗ್ತೈತಿ ಹೇಳು. ಯಾವುದು ನೀನು ಒಂದ ರೊಟ್ಟಿ ಉಳಿದು ಒಂದೇ ತಾಯಿಯ ಹಾಲು ಕುಡಿದು ಬೆಳೆದ ಅಣ್ಣ ತಮ್ಮಗೂ ದೂರ ಮಾಡೈತಿದ್ದು, ನಿಮಗೆ ಮನೆ ಮಗ್ಗಲ್ದವರಿಗೆ ಸಂಬಂಧಿಕರಿಗೆ ಹೊಡೆದಾಡಕ್ಕೆ ಹಚ್ಚೈತಿ, ಕೋರ್ಟ ಕಚೇರಿ ಕರ್ಕೊಂಡು ಹೋಗೈತಿ, ಸಾಮ್ರಾಜ್ಯಗಳು ಉರುಳಿಸೈತಿ, ಎಷ್ಟೋ ಮಂದಿದ ಪ್ರಾಣ ತಗೊಂಡೈತಿ. ಈ ಪ್ರಾಣ ತೆಗೆದುಕೊಂಡಂಥ ಬಂಗಾರ ಬೆಳ್ಳಿ ಅದು ಸಂಪತ್ತಲ್ಲ, ಮನುಷ್ಯನನ್ನು ಬದುಕಿಸುವ ಅನ್ನ ನೀರು ಒಳ್ಳೆಯ ಮಾತುಗಳು ಈ ನಿಜವಾದ ಸಂಪತ್ತು ಅಂತ. ಪೃಥಿವ್ಯಾಂ ತ್ರೀಣಿ ರತ್ನಾನಿ ಜಲಂ ಅನ್ನಂ ಸುಭಾಷಿತಂ. ಈ ಭೂಮಿಯ ಮೇಲಿನ ನಿಜವಾದ ಸಂಪತ್ತುಗಳೇನಾದರೂ ಇದ್ದರೆ, ಒಂದಿಷ್ಟು ಅನ್ನ, ಒಂದಿಷ್ಟು ನೀರು, ಒಂದಿಷ್ಟು ಒಳ್ಳೆಯ ಮಾತುಗಳು ಈ ಭೂಮಿಯ ಮೇಲಿನ ನಿಜವಾದ ಸಂಪತ್ತು. ಅನ್ನ ಸಂಪತ್ತು, ನೀರು ಸಂಪತ್ತು, ಒಳ್ಳೆಯ ಮಾತುಗಳು ನಿಜವಾದ ಸಂಪತ್ತು. ಶರಣರು ಕಲ್ಯಾಣ ಕಟ್ಟಿದ್ರಲ್ಲ, ಕಲ್ಯಾಣ ಏನು ಹಿಟ್ಯಾಚಿ ತೊಗೊಂಡು ಕಟ್ಟಿದ್ರನ್ನು ಬುಲ್ಡೋಜರ್ ಬಂದಿದ್ದು, ಅಲ್ಲಿ ಏನೂ ಇಲ್ಲ. ಕಲ್ಯಾಣ ಹೆಂಗೆ ನಿರ್ಮಾಣ ಆತ, ಅಲ್ಲೇನು ಆಶ್ರಯ ಪ್ಲಾಟ್ ಕೊಟ್ಟಿದ್ರ, ಏನೂ ಇಲ್ಲ. ಕಲ್ಯಾಣ ನಿರ್ಮಾಣ ಆಗಿದ್ದು ಹಸಿದು ಬಂದವ್ರಿಗೊಂದು ಕಪ್ ನೀರ, ನೀರಡಿಸಿ ಬಂದವ್ರಿಗೊಂದು ಕಪ್ ನೀರು, ಹಸಿದು ಬಂದವ್ರಿಗೊಂದು ತುತ್ತ ಅನ್ನ. ಯಾರು ದುಃಖದಿಂದ ಬಂದಿರ್ತಾರ ಅವ್ರ ಕಣ್ಣೀರು ಒರೆಸಿ ಎರಡು ಪ್ರೀತಿಯ ಮಾತು ಹೇಳ್ತಾರ, ಎಲ್ಲಿ ಹೇಳ್ತಾರ ಅಲ್ಲಿ ಕಲ್ಯಾಣ ನಿರ್ಮಾಣ ಆಗ್ತವಷ್ಟೇ. ಇದು ಕಲ್ಯಾಣ ನಿರ್ಮಾಣ ಮಾಡುವ ಪರಿ. ಒಬ್ಬ ಮಹಾರಾಜ ಬೇಸಿಗೆಯ ದಿನ ಎಲ್ಲೋ ಹೋಗ್ತಾ ಇದ್ದ ಮರಳುಗಾಡಿನಲ್ಲಿ ಹೋದ. ಮರಳುಗಾಡಿನಲ್ಲಿ ಹೋಗುವಾಗ ಅವನ ಎಲ್ಲ ಸಹಚರರು ಅವನಿಂದ ದೂರಾದರು. ಅವನಿಗೆ ಬಾಯಾರಿಕೆ ಆಯಿತು. ಅಲ್ಲೊಬ್ಬ ಮನುಷ್ಯ ಕುಂತಿದ್ದ, ಒಂದು ಗುಡಿಸಲಿತ್ತು. ಎಷ್ಟೋ ದೂರ ಹೋದ ಬಹಳಷ್ಟು ಬಾಯಾರಿಕೆ ಆಯ್ತು. ಎಷ್ಟು ಬಾಯಾರಿಕೆ ಆಯ್ತು ಅಂದ್ರೆ ಅವನಿಗೆ ಇನ್ನೇನು ಒಂದು ಕ್ಷಣ ನೀರು ಸಿಗದೇ ಇದ್ರೆ ಸತ್ತು ಹೋಗ್ತಿದ್ದ, ಅಷ್ಟು ಬಾಯಾರಿಕೆ ಆಯ್ತು. ಆ ಮನುಷ್ಯನ ಹತ್ರ ಹೋಗಿ ಅವನು ಒಂದು ಲೋಟ ನೀರಿತ್ತು ಅವನ ಹತ್ರ. ಅವನಿಗೆ ಹೋಗಿ ಕೇಳ್ತಾನೆ, ನನ್ನ ಪ್ರಾಣ ಹೋಗ್ತಾ ಇದೆ, ನಾನು ಭಾಳ ಶ್ರೀಮಂತ ಅದೀನಿ, ನನ್ನ ಎಲ್ಲ ಸಹಚರರು ದೂರ ಹೋಗ್ಯಾರ, ನನಗೊಂದು ಕಪ್ ಆ ಗ್ಲಾಸ್ ನೀರು ಕೊಡು ಅಂದ. ಅವ ನೀರಿಟ್ಕೊಂಡು ಕುಂತಂಥ ವ್ಯಕ್ತಿ ಅಂತಾನ, ನಾನು ನಿನಗೊಂದು ಗ್ಲಾಸ್ ನೀರು ಕೊಟ್ಟರೆ ನೀ ನನಗೇನು ಕೊಡ್ತಿ? ಅವಾಗ ಅವ ಅಂತಾನ, ನನ್ನದೊಂದು ಅರ್ಧ ಸಂಪತ್ತು ನಿನಗೆ ಕೊಡ್ತೀನಿ, ನಾನು ಮಹಾರಾಜ ಇದ್ದೀನಿ, ನನ್ನ ಅರ್ಧ ಸಾಮ್ರಾಜ್ಯ ನಿನಗೆ ಕೊಡ್ತೀನಿ. ಅವ ಅಂದ, ನೀನು ಅರ್ಧ ಸಾಮ್ರಾಜ್ಯ ಕೊಟ್ಟರು ನಾ ಒಂದು ನೋಟ ನೀರು ಕೊಡೋದಿಲ್ಲ ನಿನಗೆ, ನನಗೇನು ಕೊಟ್ಟರೆ ಕೊಡು, ಏನು ಕೊಡ್ತೀಯ ನೀನು? ಅವಾಗ ಅವ ಮಹಾರಾಜ ಹೇಳ್ದ, ನೀರು ಕೊಡದೆ ಇದ್ರೆ ಸತ್ತ ಹೋಗ್ತೀನಿ ನಾನು. ನೀನು ಆ ಲೋಟ ನೀರು ಕೊಟ್ಟಿ ಅಂದರೆ ನಾನೇನು ಇಷ್ಟು ವರ್ಷಗಳ ಕಾಲ ಕಷ್ಟಪಟ್ಟು ಗಳಿಸಿನಲ್ಲ, ಆ ಎಲ್ಲ ಸಾಮ್ರಾಜ್ಯವೂ ನಿನಗೆ ಕೊಡ್ತೀನಿ ಎಂದ. ಅವಾಗ ನೀರಿಟ್ಕೊಂಡು ಕುಂತ ವ್ಯಕ್ತಿ ಹೇಳ್ತಾನೆ, ನೋಡು, ನೀನು ಇಷ್ಟು ವರ್ಷಗಳ ಕಾಲ ಇನ್ನೊಬ್ಬರಿಗೆ ಹೊಡೆದು ಬಡಿದು ಮೋಸ ಮಾಡಿ ಗಳಿಸಿದ ಸಾಮ್ರಾಜ್ಯದ ಕಿಮ್ಮತ್ತು ಬರೇ ಒಂದು ಲೋಟ ನೀರು ನೋಡಷ್ಟೇ, ಅದು ಸಂಪತ್ತು. ನೀರು ಸಂಪತ್ತು, ಅನ್ನ ಸಂಪತ್ತು. ನೀವು ಸಾಯಿ ಹೊತ್ತಿನಾಗ ನೋಡ್ರಿ, ಪ್ರಾಣ ಬಿಡ್ತಿರ್ತಿರಲ್ಲ, ಪ್ರಾಣ ಬಿಡುವಾಗ ಯಾರಿಗಾರ ಒಂದು ತೊಲಿ ಬಂಗಾರ ಇಡ್ರಿ ಬಾಯಾಗಂತಾರನು.
ಏನು ಅನ್ನೋದಿಲ್ಲ. ಒಂದು ಸ್ವಲ್ಪ ಒಂದು ಗುಟಕ್ಕೆ ನೀರು ಹಾಕ್ರಿ ಅಂತಾರೆ, ಇಲ್ಲ ಕಿವ್ಯಾಗ ಒಂದಿಷ್ಟು ಶಿವನಾಮ ಹೇಳ್ರಂತಾರೆ. ಮಾತು ಸಂಪತ್ತು. ಮಾತು ಬಂತು ಬದುಕು ಅಷ್ಟು ಸುಂದರ. ಮಾತು ಜೀವನ ಕೆಡಿಸ್ತೈತಿ, ಬದುಕು ಕೆಡಿಸ್ತೈತಿ, ಮಾತು ದೊಡ್ಡ ಸಂಪತ್ತು. ಒಂದು ಸಣ್ಣ ಘಟನೆ ಹೇಳ್ತೇನೆ ನಿಮ್ಗೆ. ನಮ್ಮಲ್ಲಿ ಒಬ್ಬರು ಸಾಹಿತಿಗಳಿದ್ದರು, ರಾಮಸ್ವಾಮಿ ಅಯ್ಯಂಗಾರ್ ಅಂಥೇಳಿ. ಅವ್ರೊಂದು ಸಲ ಅಮೇರಿಕಕ್ಕೆ ಹೋಗಿದ್ರಂತೆ. ಮಾತು ಹೆಂಗೆ ಸಂಪತ್ತು, ಹೆಂಗೆ ಬದುಕಿಸ್ತೈತಿ ನಮ್ಮನ್ನು, ಮಾತು ಹೆಂಗೆ ಪಾರ ಮಾಡ್ತೈತಿ, ಬದುಕಿನೊಳಗೆ ಖುಷಿ ಕೊಡ್ತೈತಿ. ಅವರೊಮ್ಮೆ ಅಮೇರಿಕಕ್ಕೆ ಹೋಗಿದ್ರಂತೆ. ಅವ್ರದ್ದೊಂದು ಪ್ರವಾಸ ಕಥನ ಇದೆ ಅಮೇರಿಕದಲ್ಲಿ, ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅಂಥೇಳಿ. ಅವರು ಅಮೇರಿಕಕ್ಕೆ ಹೋಗಿದ್ದರು. ಅಮೇರಿಕಕ್ಕೆ ಹೋದಾಗ ಅವರು ಸಂಪ್ರದಾಯಸ್ಥ ಕುಟುಂಬದವರು. ಈಗ ನಮ್ಮ ಉತ್ತರ ಕರ್ನಾಟಕದ ಕಡೆ ಹಿಂಗೆ ಜುಬ್ಬ ಕಚ್ಚಿ ಪಂಜೆ ಹಾಕೋದಿಲ್ಲ, ಹಿಂಗೆ ಲುಂಗಿ ಅಲ್ಲ, ಹಿಂದೆ ಕಚ್ಚಿ ಹಾಕ್ತಾರೆ. ಹಂಗೆ ಕಚ್ಚಿ ಪಂಜಿ ಜುಬ್ಬ ಹಾಕ್ಕೊಂಡು ಹೋಗಿದ್ರು ಅವರು. ಹೋದ ಕೂಡಲೇ ಅಲ್ಲೊಬ್ಬ ಪೊಲೀಸ ಇವರು ಕ್ರಾಸ್ ಮಾಡಾಕತ್ತಿದ್ರು ರೋಡ. ಅವ ಇವ ಯಾವನೋ ಒಬ್ಬ ಬರೀ ಎಂಥದ ಬಟ್ಟೆ ಹಾಕ್ಕೊಂಡು ಬಂದನಂದು ಹಿಡಿದು ಅವ್ನು ನಿಂದಿರ್ಸಿದ್ರು. ನಿಂದಿರಿಸಿ, ವೇರ್ ಆರ್ ಯು ಫ್ರಮ್ ಅನ್, ಐ ಆಮ್ ಫ್ರಮ್ ಇಂಡಿಯಾ ಅಂದ್ರೆ ಅವ್ರು. ನಾನು ಭಾರತದಿಂದ ಬಂದೀನಿ. ಹೌದು, ನೀ ಭಾರತದಿಂದ ಬಂದಿ ಕರೆ, ಅವನು ಹಿಂದೆ ಕಚ್ಚಿ ಹಿಡಿದು ಜಗಕ್ಕತ್ರವ್ರು. ಕಚ್ಚಿ ಹಿಡಿದು ಜಗ್ಗಿ ವಾಟ್ ಈಸ್ ದಿಸ್ ಅಂದ್ರವ್ರು. ಅವರಿಗೆ ಕಚ್ಚಿಗೆ ಇಂಗ್ಲೀಷ್ನಾಗ ಏನಂತಾರೆ ಅಂತ ಗೊತ್ತಿರಲಿಲ್ಲ. ಇದು ಕಚ್ಚಿ ಕಚ್ಚಿ ಅಂದ್ರವರು, ವಾಟ್ ಈಸ್ ಕಚ್ಚಿ ಕಚ್ಚಿ ಅಂದವ. ಇದು ಕಚ್ಚಿ ಅಂದ್ರವ್ರು ಮತ್ತೆ, ಹೌದು ಐ ಆಮ್ ಆಸ್ಕಿಂಗ್ ವಾಟ್ ಈಸ್ ಕಚ್ಚಿ ಅಂದವ. ಇವನಿಗೆ ಹೆಂಗೆ ಹೇಳ್ಬೇಕಂತ ಗೊತ್ತಾಗಲಿಲ್ಲ. ಅವಾಗ ಅವ ಪೊಲೀಸ ಟೈ ಹಾಕ್ಕೊಂಡಿದ್ನಲ್ಲ, ಟೈ ಹಿಡಿದು ಜಗ್ಗದ್ರವ್ರು. ವಾಟ್ ಈಸ್ ದಿಸ್ ಅಂದ. ದಿಸ್ ಈಸ್ ಮೈ ಫ್ರಂಟ್ ಟೈ ಅಂದ್ರು. ಅವಾಗ ಅವ ಹೇಳಿ, ದಿಸ್ ಈಸ್ ಮೈ ಬ್ಯಾಕ್ ಟೈ ಅಂದ. ದಿಸ್ ಈಸ್ ಮೈ ಬ್ಯಾಕ್ ಟೈ. ನಿಂದು ಟೈ, ನಂದು ಟೈ, ಮ್ಯಾಚ್ ಟೈ ಆತಷ್ಟ. ಮಾತ ಅವ ಪೊಲೀಸ್ ಅಂತಾನ, ಹೌದು ಇದು ಯಾಕೆ ಫ್ರಂಟ್, ನಿಮ್ದು ಯಾಕೆ ಬ್ಯಾಕ್, ನಾವು ಭಾಳ ಮುಂದುವರೆದ ದೇಶದವರು, ನೀವೇನು ಹಿಂದುಳಿದ ದೇಶದವ್ರು ಅಂದ. ಅವಾಗ ಅವ ಅಂದ, ನೀವು ಮುಂದೆ ಟೈ ಕಟ್ಕೊಂಡಿದ್ದಕ್ಕೆ ಮುಂದುವರೆದ ದೇಶದವ್ರು ಅಂತಾರೆ, ಹಿಂದೆ ಕಟ್ಕೊಂಡಿದ್ದಕ್ಕೆ ಹಿಂದುಳಿದವ್ರು ದೇಶದವ್ರು ಅಂತಾರೆ. ಆದ್ರೆ ಭಾರತದೊಳಗೆ ಮುಂದೆ ಕಟ್ಕೊಂಡವ್ರಿಗೆ ಬಹಳ ಬೆಲೆ ಇಲ್ಲ, ಹಿಂದೆ ಕಟ್ಕೊಂಡವ್ರಿಗೆ ಬಹಳ ಬೆಲೆ ಅದ. ಇಲ್ಲಿ ಮ್ಯಾಚ್ ಎಲ್ಲ ಟೈ ಆತಷ್ಟ. ಮಾತು ಬದುಕಿಸ್ತೈತಷ್ಟೆ. ಈ ಭೂಮಿ ಇದು ಸ್ವರ್ಗ ಆಗಬೇಕಷ್ಟೆ. ಶರಣರು ಹೇಳಿದರು, ಋಷಿಗಳು ಹೇಳಿದರು, ಲಾವೋತ್ಸೆ ಬರ್ತಾನೆ ಲಾವೋತ್ಸೆ, ಈ ಭೂಮಿ ಹಾಗೆ ಸ್ವರ್ಗ ಆಗಬೇಕು, ಇದು ಹೆಂಗೆ ಕಲ್ಪನೆ ಕಟ್ಟಬೇಕು, ಏನಿದ್ರೆ ಈ ಭೂಮಿ ಸ್ವರ್ಗ ಆಗ್ತದೆ. ಮತ್ತೆ ಯಾವಾಗಾದರೂ ಒಮ್ಮೆ ಸಾಣೆಹಳ್ಳಿಗೆ ಬಂದಾಗ ಈ ಕಲ್ಪನೆಯನ್ನು ಗುರುಗಳು ಸಮಯ ಕೊಟ್ಟಾಗ ಮತ್ತೆ ಆ ವಿಷಯವನ್ನು ನೋಡೋಣ. ತಮಗೆಲ್ಲ ಶರಣು ಶರಣಾಗಿ.